ಸ್ನೇಹಿತರೆ, ಕ್ರಾನಿಕ್ ಇನ್ಫ್ಲಮೇಷನ್ ಅಂದರೆ ದೀರ್ಘಕಾಲದ ಉರಿಯೂತ ಎಂದು ಹೇಳಬಹುದು. ಸಾಮಾನ್ಯವಾಗಿ ನಿಮಗೆ ಏನಾದರೂ ಕಾಯಿಲೆ ಬಂದಾಗ ಅವುಗಳನ್ನು ನಮ್ಮ ದೇಹದ ಆರೋಗ್ಯ ಪದ್ಧತಿ ನೈಸರ್ಗಿಕವಾಗಿ ಎದುರಿಸಬೇಕು. ಉದಾಹರಣೆಗೆ ಯಾವುದಾದರೂ ಸೋಂಕು ಇರಬಹುದು, ಗಾಯ ಆಗಿರಬಹುದು. ಅಂತಹ ಸಂದರ್ಭದಲ್ಲಿ ನಿಮ್ಮ ದೇಹ ಅದನ್ನು ಪ್ರತಿರೋಧಿಸುವ ಕ್ರಿಯೆಯೇ ಇನ್ಫ್ಲಮೇಟರಿ ರೆಸ್ಪಾನ್ಸ್. ಅದೊಂದು ಮೇಲೆ ಹೇಳಿದ ಸೋಂಕು, ಗಾಯ ಇತ್ಯಾದಿಗಳನ್ನು ಗುಣಪಡಿಸುವ ಪ್ರಕ್ರಿಯೆ. ಈ ಇನ್ಫ್ಲಮೇಟರಿ ರೆಸ್ಪಾನ್ಸ್ ತುಂಬಾ ಸಂಕೀರ್ಣವಾದ ಅಂದರೆ ಕಾಂಪ್ಲೆಕ್ಸ್ ಒಂದು ಕ್ರಿಯೆ. ಈ ರೆಸ್ಪಾನ್ಸ್ ಕಾಯಿಲೆಯ ತೀವ್ರತೆಯ ಪ್ರಕಾರದಂತೆ ಮುಂದುವರಿಯಬೇಕು ಅಥವಾ ಹಿಂದೆ ಬರಬೇಕು. ಯಾವಾಗ ನಿಮ್ಮ ದೇಹದಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಒಮೆಗಾ 6 ಮತ್ತು ಅಗತ್ಯಕ್ಕಿಂತ ಕಡಿಮೆ ಒಮೆಗಾ 3, ಇದರ ಸಮತೋಲನ ಎಷ್ಟಿರಬೇಕು ಅಂದ್ರೆ 6:3, ಒಮೆಗಾ 6 ಒಮೆಗಾ 3 ಅಥವಾ ಒಮೆಗಾ 6 2 ಇದ್ರೆ ಒಮೆಗಾ 3 1 ಇರಬೇಕು. ಈ ಅಗತ್ಯಕ್ಕಿಂತ ಜಾಸ್ತಿ ಒಮೆಗಾ 6 ಅಗತ್ಯಕ್ಕಿಂತ ಕಡಿಮೆ ಒಮೆಗಾ 3 ಇದ್ದಾಗ ನಿಮ್ಮ ಈ ಪ್ರಕ್ರಿಯೆ ಸಮತೋಲನ ಕಳೆದುಕೊಳ್ಳುತ್ತದೆ. ಆಗ ಈ ಇನ್ಫ್ಲಮೇಟರಿ ರೆಸ್ಪಾನ್ಸ್ ಅಗತ್ಯಕ್ಕಿಂತ ಹೆಚ್ಚಿನ ಸಮಯ ದೇಹದಲ್ಲಿ ನಿಮಗೆ ಗೊತ್ತಿಲ್ಲದೆ ಕಾರ್ಯ ಮಾಡುತ್ತದೆ. ಕೆಲವೊಮ್ಮೆ ವರ್ಷಗಟ್ಟಲೆಯು ದೇಹದಲ್ಲಿ ಮುಂದುವರಿಯುತ್ತದೆ. ಈ ರೀತಿ ಅವಶ್ಯಕತೆಗಿಂತ ಜಾಸ್ತಿ ನಮ್ಮ ದೇಹದಲ್ಲಿ ಇನ್ಫ್ಲಮೇಟರಿ ರೆಸ್ಪಾನ್ಸ್ ಮುಂದುವರೆದಲ್ಲಿ ಕಾಯಿಲೆಯನ್ನು ಗುಣ ಮಾಡುವ ಬದಲು ದೀರ್ಘಾವಧಿಯಲ್ಲಿ ಅದು ಆರೋಗ್ಯವನ್ನು ವಿನಾಶ ಮಾಡುತ್ತದೆ. ಒಂದು ಉದಾಹರಣೆಗೆ, ಮನೆಯಲ್ಲಿ ಅಡಿಗೆಗೆ ಒಲೆ ಹಚ್ಚಿದ ಬೆಂಕಿ, ಅದು ನಿಮ್ಮ ನಿಯಂತ್ರಣದಲ್ಲಿ ಇದ್ದರೆ ಅಡಿಗೆ ಮಾಡಲು ಸಹಾಯಕವಾಗುತ್ತದೆ. ಅದೇ ನಿಯಂತ್ರಣ ತಪ್ಪಿದಲ್ಲಿ ಮನೆಯನ್ನೇ ಸುಡುತ್ತದೆ. ನಿಮ್ಮ ಆಹಾರ ಪದ್ಧತಿ ತಪ್ಪಿದ್ದು ನೀವು ಬಹಳ ಸಂಸ್ಕರಿಸಿದ ಆಹಾರ ಅಂದರೆ ಪ್ರೊಸೆಸ್ಡ್ ಫುಡ್ ಅನ್ನು ತಿನ್ನುತ್ತಿದ್ದರೆ ನಿಮ್ಮ ಒಮೆಗಾ 6:3 ಬ್ಯಾಲೆನ್ಸ್ ಖಂಡಿತ ಅಸಮತೋಲನಗೊಳ್ಳುತ್ತದೆ ಮತ್ತು ನಿಮ್ಮ ದೇಹದಲ್ಲಿ ಅಗತ್ಯಕ್ಕೆ ಬೇಕಾದಷ್ಟು ಪಾಲಿಫೆನಾಲ್ಸ್ ಇನ್ನೊಂದು ಫ್ಯಾಟಿ ಆಸಿಡ್ ಇದು ಕಡಿಮೆಯಾಗಿ ಇಂತಹ ಸಂದರ್ಭದಲ್ಲಿ ನಿಮಗೆ ಕ್ರಾನಿಕ್ ಇನ್ಫ್ಲಮೇಷನ್ ಅಂದರೆ ದೀರ್ಘಕಾಲದ ಉರಿಯೂತ ಆಗುವ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತದೆ. ಈ ರೀತಿಯ ಇನ್ಫ್ಲಮೇಟರಿ ರೆಸ್ಪಾನ್ಸ್ ನಿಮಗೆ ಕ್ರಾನಿಕ್ ಇನ್ಫ್ಲಮೇಷನ್ ಅಂದರೆ ದೀರ್ಘಕಾಲದ ಉರಿಯೂತವನ್ನು ಮಾಡುತ್ತದೆ. ಇದರಿಂದ ನಿಧಾನವಾಗಿ ನಿಮಗೆ ಅರಿವಿಲ್ಲದಂತೆ ನಿಮ್ಮ ದೇಹದ ಆರೋಗ್ಯಕರ ಅಂಗಾಂಶಗಳು ನಾಶವಾಗಲು ಪ್ರಾರಂಭಿಸುತ್ತದೆ. ಈ ಪ್ರಕ್ರಿಯೆ ನಿಮಗೆ ಅರಿವಿಲ್ಲದಂತೆಯೇ ಆಂತರಿಕವಾಗಿ ವರ್ಷಗಟ್ಟಲೆ ನಿಮ್ಮ ಆರೋಗ್ಯವನ್ನು ನಿಧಾನವಾಗಿ ನಾಶ ಮಾಡುತ್ತದೆ. ಉದಾಹರಣೆಗೆ ಅಲರ್ಜಿ, ಮಧುಮೇಹ, ಅಧಿಕ ರಕ್ತದೊತ್ತಡ, ಸಂಧಿವಾತ, ಆರ್ಥೋಪೊರೋಸಿಸ್ ಇವೆಲ್ಲವೂ ಕ್ರಾನಿಕ್ ಇನ್ಫ್ಲಮೇಷನ್ ಇಂದನೇ ಬರುವಂತದ್ದು. ಇದನ್ನೇ ವೈದ್ಯಕೀಯವಾಗಿ ಕ್ರಾನಿಕ್ ಡಿಜೆನರೇಟಿವ್ ಡಿಸೀಸ್ ಅಥವಾ ದೀರ್ಘಕಾಲದ ಕ್ಷೀಣಗೊಳ್ಳುವ ರೋಗ ಎನ್ನುತ್ತಾರೆ.